ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನೋಟಿಫಿಕೇಶನ್ಸ್ಗಾಗಿ ಬೆಲ್ ಬಟನ್ ಅನ್ನು ಒತ್ತಿ. ರಾಮೇಗೌಡರೇ, ಮಂಜುನಾಥ್ ದೇವರೇ, ಈಗಾಗಲೇ ಕೆಲವು ವಿಚಾರಗಳನ್ನು ನಮ್ಮ ನಾಯಕರು ಪ್ರಸ್ತಾಪ ಮಾಡಿದ್ದಾರೆ. ಅದು ಬಿಟ್ಟು ನಾನು ಕೆಲವು ವಿಚಾರಗಳನ್ನ ಇಲ್ಲಿ ಪ್ರಸ್ತಾಪ ಮಾಡೋದಕ್ಕೆ ಇಷ್ಟಪಡ್ತೀನಿ. ಬಹುಶಃ ಸರ್ಕಾರ ನಮ್ಮ ಹೋರಾಟವನ್ನು ಜಾತಿ ಹೋರಾಟ ಅಂತ ಬಿಂಬಿಸ್ತಾ ಇದ್ದಾರೆ. ಮರಾಠಿ ಜಾತಿಯವರ ವಿರುದ್ಧವಾಗಿ ಇವರು ಹೋರಾಟವನ್ನು ಮಾಡ್ತಾ ಇದ್ದಾರೆ ಅಂತ ಹೇಳಿ, ನಾವು ಯಾವತ್ತೂ ಕೂಡ ಮರಾಠಿ ಸಮುದಾಯವನ್ನು ಇಲ್ಲಿವರೆಗೂ ವಿರೋಧ ಮಾಡಿಲ್ಲ. ಬೆಳಗಾಂನಲ್ಲಿರುವಂಥ ಮರಾಠಿಗರನ್ನ ವಿರೋಧ ಮಾಡಿದ್ವಿ. ಯಾಕೆ ಅಂತ ಹೇಳಿದ್ರೆ ನವೆಂಬರ್ 1 ಕಪ್ಪು ದಿನ ಆಚರಣೆ ಮಾಡ್ತಾರೆ, ಅದಕ್ಕೆ ನಾವು ಅವ್ರನ್ನ ವಿರೋಧ ಮಾಡಿದ್ವಿ. MES ಮುಖಂಡರನ್ನ ವಿರೋಧ ಮಾಡಿದ್ದೀವಿ. ಯಾವ ಉಪಮುಖ್ಯಮಂತ್ರಿ ಬೆಳಗಾಂ, ಮಹಾರಾಷ್ಟ್ರ ಬೆಳಗಾಂ, ನಿಪ್ಪಾಣಿ, ಕಾರವಾರ ನಮಗೆ ಸೇರಬೇಕು ಅಂತ ಹೇಳ್ತಾರೋ ಅವ್ರ ವಿರುದ್ಧವಾಗಿ ಹೋರಾಟ ಮಾಡಿದ್ದೀವಿ. ಈಗಾಗಲೇ ಅನೇಕ ಜನ ಸಮುದಾಯದವರು ನನಗೆ ದೂರವಾಣಿ ಮಾಡಿದ್ರು, ನಿಮ್ಮ ಹೋರಾಟದ ಫಲ ಇವತ್ತು ನಮಗೆಲ್ಲೋ ಒಂದು ಕಡೆ ಸಿಗ್ತಾ ಇದೆ ಅಂತ ಹೇಳ್ಬಿಟ್ಟು ನಮಗೀಗಾಗಲೇ ಅದರ ಒಂದು ಜಯ ಸಿಕ್ಕಿದೆ. ನಾವು ಮಹಾರಾಷ್ಟ್ರಿಗರಿಗೆ ಏನು ಮಾಡಿದ್ರು ನಮ್ಮ ವಿರೋಧ ಇಲ್ಲ, ಹಿಂದುಳಿದ ವರ್ಗದ ಯಾವುದೇ ಸಮುದಾಯ ಕೊಟ್ಟರು ನಮ್ಮ ವಿರೋಧ ಇಲ್ಲ. ಆದರೆ ಮರಾಠಿ ಅಭಿವೃದ್ಧಿ ಪ್ರಾಧಿಕಾರವನ್ನು ಮಾಡ್ತಾ ಇದ್ದೀರಲ್ಲ, ಯಾಕೆ ಮಾಡ್ತಾ ಇದ್ದೀರಾ, ನಿಮ್ಮ ಉದ್ದೇಶ ಏನು? ಪಾಪ ಅವರು ಇವತ್ತು ಹೇಳ್ತಾ ಇದ್ದಾರೆ ನಮ್ಮನ್ನ ಬೇರೆ ಮಾಡ್ತಾ ಇದ್ದಾರೆ, ಒಂದು ಅಭಿವೃದ್ಧಿ ನಿಗಮವನ್ನ ಮಾಡಿ ನಮ್ಮನ್ನ ಬೇರೆ ಮಾಡ್ತಾ ಇದ್ದಾರೆ ಅಂತ ಹೇಳಿ. ಯಾರೋ ಒಂದು 4 ಮಾತಾಡ್ಬೋದು, ಆದ್ರೆ ನಾವು ಕನ್ನಡಿಗರು ಮರಾಠಿಗರು ಇಲ್ಲಿ ಸಾಮರಸ್ಯದಿಂದ ಇದ್ದೀವಿ, ನಮ್ಮನ್ನ ವಿಭಜನೆ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಕೆಲವರು ಈಗಾಗಲೇ ಹೇಳಿದ್ದಾರೆ. ಅದಕ್ಕೆ ಬೇಕಾದಷ್ಟು ನಿಮಗೆ ಸಾಕ್ಷಿಗಳನ್ನ ಬೇಕಾದ್ರೆ ನಾನು ಒದಗಿಸ್ತೀನಿ. ಇಲ್ಲಿ ಯಾರ್ಯಾರನೋ ಎತ್ಕಟ್ಟೋದು, ಬಂದು ವಿಫಲ ಮಾಡಿಸ್ಬೇಕು ಅಂತ ಹೇಳ್ಬಿಟ್ಟು ಯಾರ್ಯಾರ ಕೈಯಲ್ಲೋ ಮಾತಾಡ್ಸೋದು ಇದು ಬೇಡಿ. ನೇರವಾಗಿ ನೇರವಾಗಿ ನಮ್ಮ ನಾಯಕರು ಒಂದು ಮಾತು ಹೇಳಿದ್ರು, ಎಷ್ಟು ಸತ್ಯವಾದ ಮಾತನ್ನು ಹೇಳಿದ್ರು. ನೀವು ಎಲ್ಲಿ ಚರ್ಚೆ ಮಾಡಿದ್ರೆ ಇದನ್ನ ಅಸೆಂಬ್ಲಿಯಲ್ಲಿ ಚರ್ಚೆ ಆಯ್ತಾ? ವಿರೋಧ ಪಕ್ಷಗಳನ್ನ ಕರೆದ್ರ? ಕನ್ನಡ ಪರ ಸಂಘ ಸಂಸ್ಥೆಗಳನ್ನ ಕರೆದ್ರ? ಹಿರಿಯ ಸಾಹಿತಿಗಳನ್ನ ಕರೆದ್ರ? ಈ ನಾಡಿಗಾಗಿ ಹೋರಾಟ ಮಾಡಿದಂತ ಅನೇಕ ಜನ ತೆರೆಮರೆಯಲ್ಲಿದ್ದಾರೆ, ಅವರನ್ನ ವಿಶ್ವಾಸಕ್ಕೆ ತಗೊಂಡು ಅವರನ್ನ ಕೇಳಿದ್ರ? ಇದು ಸೂಕ್ಷ್ಮವಾದಂಥ ವಿಚಾರ. ಯಾಕೆ ಅಂತ ಹೇಳಿದ್ರೆ ಬಹಳ ಸೂಕ್ಷ್ಮವಾದಂಥ ವಿಚಾರ. ಇದನ್ನ ಎಲ್ಲಿ ಚರ್ಚೆ ಮಾಡಿ ಅಭಿಪ್ರಾಯವನ್ನ ಸಂಗ್ರಹ ಮಾಡಬೇಕಾಗಿತ್ತು. ಇವತ್ತು ನಮ್ಮ ಭಾವನೆಗಳನ್ನು ಅರ್ಥ ಮಾಡ್ಕೊಳ್ಳಿ, ನಮ್ಮ ನೋವುಗಳನ್ನು ಅರ್ಥ ಮಾಡ್ಕೊಳ್ಳಿ. ಎಷ್ಟು ವರ್ಷ ಅಂತ ಇಂತಹ ಹೋರಾಟಗಳನ್ನ ನಾವು ಮಾಡಬೇಕು. ಇದನ್ನ ಕೊನೆಗೆ ನಾನು ಕೇಳ್ತೇನೆ, ಸರ್ಕಾರಗಳನ್ನ ಕೊನೆಗಾಣಿಸುವಂತ ಶಕ್ತಿ ನಿಮ್ಮಲ್ಲಿ ಇಲ್ವಾ? ನೀವು ಹಿಂದೆ ಒಂದು ತಿರುವಳ್ಳುವರ್ ಪ್ರತಿಮೆಯನ್ನು ಅನಾವರಣ ಮಾಡಿದಾಗ ಅನೇಕ ಜನರು ಕರ್ನಾಟಕದಲ್ಲಿ ವಿರೋಧ ಮಾಡಿದ್ರು. ಕೊನೆಗೆ ನೀವು ಹೇಳಿದ್ರಿ ಚೆನ್ನೈನಲ್ಲಿ ಒಂದು ಸರ್ವಜ್ಞ ಮೂರ್ತಿ ಮಾಡ್ತಾರೆ ಅಂತ ಹೇಳ್ಬಿಟ್ಟು, ಹೋಗ್ಲಿ ಆಗೋಯ್ತಲ್ಲ ಅಂತ ಹೇಳ್ಬಿಟ್ಟು ನಾವು ವಿಶಾಲ ಹೃದಯವನ್ನು ಹೊಂದಂತ ಕನ್ನಡಿಗರು ಒಪ್ಕೊಂಡು ನಾಯಕರು ಬಂಧನಕ್ಕೊಳಗಾದ್ರು. ಆದ್ರೆ ಅವತ್ತು ನಾವು ಹೇಳಿದ್ದು ಮುಂದಕ್ಕೆ ಯಾವುದೇ ಪ್ರತಿಮೆ ಬೇಡ ಅಂತ. ಇಷ್ಟೆಲ್ಲ ಸೂಕ್ಷ್ಮತೆ ಗೊತ್ತಿದ್ರು ಕೂಡ ನೀವು ಮರಾಠಿ ಅಭಿವೃದ್ಧಿ ಪ್ರಾಧಿಕಾರಕ್ಕೆ ಯಾಕೆ ಹಾಕಿದ್ರಿ? ಬಸವ ಕಲ್ಯಾಣದಲ್ಲಿ ನೀವು ಹೇಳ್ಬೋದಾಗಿತ್ತಲ್ಲ, ಬಸವ ಕಲ್ಯಾಣ ಅಭಿವೃದ್ಧಿಗೆ ಅಲ್ಲಿಯ ಕನ್ನಡಿಗರ ಅಭಿವೃದ್ಧಿಗೆ ಏನ್ ಬೇಕು ನಾನು ಮಾಡ್ತೀನಿ ಅಂತ ಹೇಳ್ಬೋದಾಗಿತ್ತಲ್ಲ. ಯಾಕೆ ಅಂತ ಹೇಳಿದ್ರೆ ಅಲ್ಲಿ ಹೆಚ್ಚು ಜನ ಮತದಾರರು ಪರಭಾಷೆಯವರು ಮರಾಠಿಗರು ಇದ್ದಾರೆ ಅಂತ ಓಲೈಸ್ಕೊಳ್ಳೋದಕ್ಕೆ ಇವತ್ತು ನೀವು ಆ ಕೆಲಸ ಮಾಡಿದ್ರಲ್ಲ, ಇದು ಎಷ್ಟು ಮಟ್ಟಿಗೆ ಸರಿ ಅಂತ ಹೇಳ್ಬಿಟ್ಟು. ನಾವಿವತ್ತು ಕೂಡ ನಿಮ್ಮನ್ನ ವಿರೋಧ ಮಾಡ್ತಾ ಇಲ್ಲ, ನಾವು ಹೋರಾಟಗಾರರು, ಪ್ರತಿಯೊಬ್ಬರು ವಿನಂತಿ ಮಾಡ್ತಾ ಇದ್ದೀವಿ. ನೀವು ಸ್ವಾಭಿಮಾನ ಅನ್ಕೋಬೇಡಿ, ಈ ನಾಡಿನ ಹಿತವನ್ನ ಕಾಪಾಡಿದ್ದೀನಿ ಅಂತ ಹೇಳ್ತೀರಾ? ಯಾಕೆ ಒಬ್ಬ ದೇವರಾಜು ಅರಸು, ಒಬ್ಬ ನಿಜಲಿಂಗಪ್ಪನವರು, ಒಬ್ರು ನಮ್ಮ ಬಂಗಾರಪ್ಪನವರು, ವೀರೇಂದ್ರ ಪಾಟೀಲ್ ಅಂತವ್ರನ್ನ ನಾವು ಇವತ್ತು ಯಾಕೆ ನೆನೆಸ್ಕೋತೀವಿ? ಆಯಾಯ ಸಂದರ್ಭದಲ್ಲಿ ಈ ನಾಡಿಗಾಗಿ ಅವರು ಕೈ ಕೊಟ್ಟು ಕೈ ಹಿಡಿದ್ರು, ಈ ನಾಡಿನ ಉಳಿಬೇಕಾಗಿ.
ಏಕೀಕರಣ ಇರಬಹುದು, ಏಕೀಕರಣ ಇರಬಹುದು. ಬಂಗಾರಪ್ಪನವ್ರಿಗೆ ನಾವು ಕೇಳಿದ್ವು 1991 November 11 ಏನು ಕಾವೇರಿ ನದಿ ತೀರ್ಪು ತಮಿಳುನಾಡಿಗೆ ಬಿದ್ದಾಗ ನಾವೆಲ್ಲ ಬಂಗಾರಪ್ಪನವ್ರಿಗೆ ಹೇಳಿದ್ವು ನಿಮ್ ಹಿಂದೆ ನಾವು ಇದ್ದೀವಿ, ಯಾವುದೇ ಕಾರಣಕ್ಕೂ ನೀರು ಬಿಡಬೇಡಿ ಅಂತ ಸುಗ್ರೀವಾಜ್ಞೆ ಮಾಡಿಸಿ ಎಂದು. ಹೌದಾ, ಕನ್ನಡ ಪರ ಹೋರಾಟಗಾರರ ಒಂದು ಪ್ರತಿಭಟನೆಗೆ ಅವ್ರ ಕೂಗಿಗೆ ಮಣಿದು ಸುಗ್ರೀವಾಜ್ಞೆ ಹೊರಡಿಸಿದ್ರು. ಇವತ್ತು ಬಂಗಾರಪ್ಪನವ್ರನ್ನ ನೆನೆಸ್ಕೋತೀವಿ. ಏನು ಇಲ್ಲಿ ನೀವು ವೈಯಕ್ತಿಕವಾಗಿ ತಗೋಬೇಡಿ, ಇದನ್ನ ವೈಯಕ್ತಿಕವಾಗಿ ತಗೋಬೇಡಿ. ಈಗಲೂ ಕರೀರಿ, ಸರ್ವಪಕ್ಷ ನಿಯೋಗ ಕರೀರಿ, ಅಲ್ಲಿ ತೀರ್ಮಾನ ಮಾಡಿಕೊಡಿ. ಅಲ್ಲಿ ಬಹುಮತ ಇವತ್ತು ಹೇಳ್ತೀನಿ ಕೇಳಿ, ಅಲ್ಲಿ ಬಹುಮತ ಯಾರಿಗೆ ಬರುತ್ತೆ ನೀವು ಯೋಚನೆ ಮಾಡಿ. ನಿಮ್ಮಲ್ಲೇ ಇರೋರಿಗೆ ನುಂಗಲಾರದ ತುತ್ತಾಗ್ಬಿಟ್ಟಿದೆ, ಇದು ಮಾತಾಡಕ್ ಆಗ್ತಾ ಇಲ್ಲ. ನಮ್ಮ ನಾಯಕರು ಒಂದು ತೀರ್ಮಾನ ತಗೊಂಡಿದ್ದಾರೆ, ಅದನ್ನ ಪಾಲನೆ ಮಾಡಬೇಕು ಅಂತ ಬಹಳಷ್ಟು ಜನ ಮನಸ್ಸಿಲ್ದನೆ ಒಪ್ಕೊಂಡು ಏನೇನೋ ಮಾತಾಡ್ತಾ ಇದ್ದಾರೆ. ಯಾರಿಗೂ ಇಷ್ಟ ಇಲ್ಲ. ಏಕಾಏಕಿ ನೀವು ನಿರ್ಧಾರ ತಗೊಂಡ್ರಿ, ನೀವು ನಿರ್ಧಾರ ತಗೊಂಡ ಮೇಲೆ ನಿಮ್ಮ ಹಿಂಬಾಲಕರು ಏನ್ ಮಾಡಬೇಕು, ಅಯ್ಯೋ ನಮ್ಮ ನಾಯಕರು ತಗೊಂಡ್ಬಿಟ್ಟಿದ್ದಾರೆ ಅಂತ ವಿರೋಧ ಮಾಡಕ್ಕೆ ಭಯ ಬಿಡ್ತಾ ಇದ್ದಾರೆ, ಭಯದ ವಾತಾವರಣದಲ್ಲಿದ್ದಾರೆ. ಇನ್ನು ನಿಮಗೆ 5-6 ದಿನ ಕಾಲಾವಕಾಶ ಇದೆ. ನೀವು ನಿಮ್ಮ ವೈಯಕ್ತಿಕವಾದ ವಿಚಾರಗಳನ್ನ ಬಿಟ್ಟು ಇದು ಕನ್ನಡಿಗರ ಸಮಸ್ಯೆ ಅಂತ ಕೈಗೆತ್ಕೊಂಡು ಚರ್ಚೆ ಮಾಡಿ, ನಮ್ಮನ್ನು ಕರೆಸಿ ಮಾತಾಡಿ. ಏನು ಹಿರಿಯರೆಲ್ಲ ಏನು ಹೇಳ್ತಾರೆ ಆ ತೀರ್ಮಾನಕ್ಕೆ ನಾವು ಬದ್ಧರಾಗ್ತೀವಿ, ನೀವು ಬದ್ಧರಾಗಿ. ಇದು ನಮ್ಮ ಕಳಕಳಿಯ ಮನವಿ. ಇಲ್ಲಾಂದ್ರೆ ಕನ್ನಡಿಗರ ಮೇಲೆ ನೀವು ಪ್ರತಿಷ್ಠೆಯನ್ನು ತೋರಿಸೋದೇ ಆದರೆ, ಕನ್ನಡಿಗರ ಮೇಲೆ ಕಠಿಣ ಕ್ರಮ ಅಂತ ಹೇಳಿದ್ರೆ ಏನು ಬೇಕಾದರೂ ಅದಕ್ಕೆ ಸಿದ್ಧವಾಗಿದ್ದೀವಿ. ಯಾಕೆ ಅಂತ ಹೇಳಿದ್ರೆ ನಿಮ್ಮಲ್ಲಿ ಎಲ್ಲ ಶಕ್ತಿಗಳಿದೆ, ಎಲ್ಲ ಶಕ್ತಿ ಇದೆ, ಆಡಳಿತ ನಿಮ್ಮ ಕೈಯಲ್ಲಿದೆ, ಏನು ಬೇಕಾದರೂ ಮಾಡಬಹುದು. ಬಸ್ಸನ್ನ ಓಡಿಸ್ತೀವಿ ಅಂತ ಆಗಲೇ ಲಕ್ಷ್ಮಣ ಸವದಿ ಹೇಳ್ಬಿಟ್ರು, ಬಿಜಾಪುರದಲ್ಲಿ ಹೇಳ್ತಾರೆ ಹೆಂಗ್ ಬಂದ್ ಮಾಡ್ತೀರಾ ಅಂತ ಹೇಳ್ಬಿಟ್ಟು. ಇಷ್ಟೆಲ್ಲ ನೋವುಗಳ ಜೊತೆ ನಿಮಗೆ ಅಧಿಕಾರದ ದರ್ಪ ಒಂದ್ ಕಡೆ, ನಾವು ನೋವಿನ ನಡುವೆ ಈ ಹೋರಾಟವನ್ನು ಮಾಡ್ತಾ ಇದ್ದೀವಿ. ಒಳಗಡೆ ಎಷ್ಟು ನೋವಿದೆ ನಮಗೆ ಗೊತ್ತದು, ಕನ್ನಡ ಪರ ಹೋರಾಟಗಾರರಿಗೆ ಅದು ಗೊತ್ತು. ಹಾಗಾಗಿ ಇವತ್ತು ಯಾರು ಬೆಂಬಲ ಕೊಡ್ತಾ ಇಲ್ಲ, ನೀವೇ ಹೇಳಿಸ್ತಾ ಇದ್ದೀರಾ, ನೀವೇ ಹೇಳಿಸ್ತಾ ಇದ್ದೀರಾ. ಯಾಕೆ ಅಂತ ಹೇಳಿದ್ರೆ ನಿಮಗೆ ನಿಮ್ಮ ಕೈಯಲ್ಲಿ ಸರ್ಕಾರ ಇದೆ, ನಾಳೆ ದಿನ ಅವ್ರಿಗೇನಾದರೂ ಬೇಕಾದ್ರೆ ತೊಂದರೆ ಮಾಡಬಹುದು. ನೀವು ನಿಮ್ಮಿಂದನೇ ಏನಾದರೂ ಬಂದು ವಿಫಲ ಆಗೋದಿಲ್ಲ, ಆದರೆ ಅದಕ್ಕೆ ನೇರವಾಗಿ ನೀವೇ ಹೊಣೆ ಆಗ್ತೀರಾ. ಅದ್ರ ಬೆಳಿಗ್ಗೆ ಏನೇನು ಆಗ್ತಾ ಇದೆ ಎಲ್ಲವನ್ನ 6 ಬೆಳಿಗ್ಗೆ ಮತ್ತೆ ಪತ್ರಿಕಾಗೋಷ್ಠಿಯನ್ನು ಕರೆದು ಏನೇನಾಗಿದೆ ಏನೇನಾಯಿತು ಎಲ್ಲ ವಿಚಾರಗಳನ್ನು ನಿಮ್ಮ ಮುಂದೆ ಇಡ್ತೀವಿ. ಹಾಗಾಗಿ ಸ್ನೇಹಿತರೆ, ನಾನು ವಿರೋಧ ಪಕ್ಷದವರು ಕೂಡ ಇವತ್ತು ಎಲ್ಲೋ ಒಂದು ಕಡೆ ನೀವು ಕೈ ಕಟ್ಕೊಂಡು ಕೂತ್ಕೊಂಡ್ರೆ ಜನ ನಿಮ್ಮನ್ನು ಕ್ಷಮಿಸೋದಿಲ್ಲ. ಅವಕಾಶ ಮಾಡಿಕೊಡಬೇಡಿ. ಎಲ್ಲರಲ್ಲೂ ನಾನು ಮನವಿ ಮಾಡ್ಕೊಳ್ತೀನಿ, ಈ ಬಂದ್ಗೆ ಸಂಪೂರ್ಣವಾದಂಥ ಬೆಂಬಲವನ್ನು ಇಡೀ ಕರ್ನಾಟಕದ ಕನ್ನಡಿಗರು. ನಾನೇನು ನನ್ನ ವೈಯಕ್ತಿಕ ವಿಚಾರಗಳಿಗೆ ಇಲ್ಲಿ ಹೋರಾಟ ಮಾಡ್ತಾ ಇಲ್ಲ. 33 ವರ್ಷದಿಂದ ನಾನು ವೈಯಕ್ತಿಕ ವಿಚಾರಗಳಿಗೆ ನಾನು ಯಾವತ್ತೂ ಹೋರಾಟ ಮಾಡಿಲ್ಲ. ಯಾಕೆ ಅಂತ ಹೇಳಿದ್ರೆ ನಾನು ನನ್ನ ಹೋರಾಟವನ್ನು ನನ್ನ ನಾಯಕರಾದಂಥ ವಾಟಾಳ್ ನಾಗರಾಜ್ ಅವರು ಮತ್ತು ರಾಜ್ಕುಮಾರ್ ಅವರಿಂದ ಆ ಹೋರಾಟಗಳನ್ನು ನಾನು ಕಲ್ತಿದ್ದೀನಿ, ನೋಡಿದ್ದೀನಿ. ಇಲ್ಲಿ ಸ್ವಪ್ರತಿಷ್ಠೆನ ನೀವು ಬಿಟ್ಬಿಡಿ, ನಾವು ಬಿಟ್ಬಿಡ್ತೀವಿ. ಕರೀರಿ, ನಾವ್ಯಾರು ಶತ್ರುಗಳ ನಿಮಗೆ, ನಾವೇನು ಶತ್ರುಗಳ? ಹಿಂಗಾಗ್ತಾ ಇದೆಯಲ್ಲ, ಬೇರೆ ಬೇರೆ ಸರ್ಕಾರಗಳಾಗಿದ್ರೆ ಇಷ್ಟು ಕರೆಸಿ ಏನಾಗ್ತಾ ಇದೆ ಏನು ನೋಡಿ ಒಂಚೂರು ಅಂತ ಹೇಳ್ತಿದ್ರು. ಇವತ್ತು ನಿಮಗೆ ಅಧಿಕಾರ ಇದೆ ಅಂತ ಹೇಳಿ ನಮ್ಮ ಹೋರಾಟವನ್ನ ಕಡೆಗಣಿಸ್ತಾ ಇದ್ದೀರಾ? ನೀವು ತಗೊಂಡಿರೋ ನಿರ್ಧಾರ ಸರಿನಾ? ಇದನ್ನ ಕನ್ನಡಿಗರಿಗೆ ತೀರ್ಮಾನಕ್ಕೆ ಬಿಡಿ ನೋಡೋಣ, ಕನ್ನಡಿಗರ ತೀರ್ಮಾನಕ್ಕೆ ಬಿಡಿ. ಹಾಗಾಗಿ November 5 ಗಡುವಿದೆ, ಸಮಯ ಇದೆ, ಕಾಲಾವಕಾಶ ಮೀರಿಲ್ಲ. ಅತ್ಯಂತ ಕಳಕಳಿಯಿಂದ ಈ ನಾಡಿನ ಜನತೆಯ ಪರವಾಗಿ ನಿಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೀನಿ. ವಿನಂತಿ ಮಾಡ್ಕೊಳ್ಳಿಲ್ಲ ಅಂದ್ರೆ ನಮ್ಮ ಹೋರಾಟ ಇದ್ದೇ ಇದೆ. ನಾವು ಯಾರಿಗೂ ಭಯ ಪಡುವಂತ ವ್ಯಕ್ತಿಗಳು ಅಲ್ಲ. 67 ಆಯ್ತು, ಎಷ್ಟು ವರ್ಷ ಬದುಕಬೇಕು ಈ ನಾಡಲ್ಲಿ? ದಯಮಾಡಿ ಎಲ್ಲಾ ಕನ್ನಡ ಪರ ಸಂಘಟನೆಗಳಿಗೆ ಕೈ ಜೋಡಿಸಿ. ಇವತ್ತು ಅನೇಕ ಜನ ನನ್ನ ವಕೀಲ ಮುಖಂಡರು ಮತ್ತೊಬ್ರು ಎಲ್ಲರೂ ಬಂದಿದ್ದಾರೆ. ನಾವೆಲ್ಲರೂ ಇವತ್ತು ನಮ್ಮ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ,
ಕಮೆಂಟ್ ಮಾಡಿ ಹಾಗೂ ಶೇರ್ ಮಾಡಿ. ಮತ್ತಷ್ಟು ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.